ನಮಸ್ಕಾರ ಡಾಕ್ಟ್ರೆ. ಓ ಹಲೋ, ಬಂದಿರದ? ಕೂತ್ಕೊಳ್ಳಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಂತೆ ನಿಮ್ಮ ಮಗು? ಏನು ವಿದ್ಯಾ, ಅಮ್ಮನ ಚೆಕಪ್ ಮಾಡಿಸ್ಕೊಂಡು ಹೋಗಿ ಬಂದ್ಯಾ? ಹ್ಞೂ. ನಿಮಗೆ ತಮ್ಮ ಬೇಕು, ತಂಗಿ ಬೇಕು? ನನಗೆ ತಮ್ಮನೂ ಬೇಕು, ತಂಗಿನೂ ಬೇಕು. ನಾನು ಕೊಟ್ಟಿರೋ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ತಿದ್ದೀರಾ? ಹ್ಞೂ ಡಾಕ್ಟ್ರೆ, ನೀವು ಕೊಟ್ಟಿರೋ ಮಾತ್ರೆಗಳನ್ನ ಒಂದೂ ತಪ್ಪಿಸಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಕೆಲವರು ಕೊಟ್ಟು ಮಾತ್ರೆಗಳನ್ನು ಬುಟ್ಟಿಲಿಟ್ಟು ಸುಮ್ಮನಾಗಿ ಬಿಡ್ತಾರೆ, ಆಮೇಲೆ ಮಗು ಚೆನ್ನಾಗಿ ಹುಟ್ಟಲಿಲ್ಲ, ಬೆಳವಣಿಗೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಮಾತ್ರೆ ತಗೊಂಡ್ರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತಾ? ಹೌದು. ಮತ್ತೆ ಗರ್ಭಿಣಿ ಸ್ತ್ರೀಯರು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ, ಖನಿಜಾಂಶ ಎಲ್ಲ ಸರಿಯಾಗಿರುತ್ತೆ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಬೆಳೆಯೋ ಮಗುಗೆ ಸಹಾಯ ಆಗಲಿ ಅಂತ ಅಗತ್ಯ ಇರೋ ಖನಿಜಾಂಶದ ಮಾತ್ರೆಗಳನ್ನು ಸರಿಯಾಗಿ ತಿನ್ನಬೇಕು. ತಿಂದರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀರಿ. ಮತ್ತೆ ನಮ್ಮ ಹಿಂದಿನ ಬೀದಿಲಿ ಒಂದು ಮಗು ತುಂಬ ದಪ್ಪ ಏನೋ ಇದೆ, ಆದರೆ ಬುದ್ಧಿನೇ ಇಲ್ಲ. ಆಗಾಗ ಅವನ ಬುದ್ಧಿಮಂದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದು ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಅಂದರೆ ನರಗಳು ಮನುಷ್ಯನ ದೇಹ ಮತ್ತು ಬುದ್ಧಿಶಕ್ತಿಯನ್ನು ನಿಯಂತ್ರಿಸುತ್ತವೆ. ಮಾನವನ ನರವ್ಯೂಹವು ಮೆದುಳು, ಮೆದುಳು ಬಳ್ಳಿ ಮತ್ತು ದೇಹದಲ್ಲಿ ಹರಡಿರುವ ನರಗಳ ಜಾಲವನ್ನು ಹೊಂದಿದೆ. ಇದರಲ್ಲಿ ಮುಮ್ಮೆದುಳು, ಮಧ್ಯದ ಮೆದುಳು ಹಾಗೂ ಹಿಮ್ಮೆದುಳು ಎಂಬ ಮೂರು ಭಾಗಗಳಿವೆ. ಅವೇನು ಕೆಲಸ ಮಾಡ್ತವೆ? ಮುಮ್ಮೆದುಳಿನಲ್ಲಿ ಜ್ಞಾನೇಂದ್ರಿಯಗಳಿಂದ ಬರುವ ಸಂದೇಶಗಳನ್ನು ಗ್ರಹಿಸುವ ಕೇಂದ್ರಗಳಿವೆ. ಅಲ್ಲದೆ ಇದು ಜ್ಞಾಪಕ ಶಕ್ತಿಯ ಕೇಂದ್ರವೂ ಆಗಿದೆ. ಮಾನವನ ಮೆದುಳಿನಲ್ಲಿ ಮೂರು ಭಾಗಗಳಿವೆ. ಮೊದಲನೆಯದು ಮುಮ್ಮೆದುಳು. ಇದರಲ್ಲಿ ಜ್ಞಾನೇಂದ್ರಿಯಗಳಿಂದ ಬರುವ ಸಂದೇಶಗಳನ್ನು ಗ್ರಹಿಸುವ ಕೇಂದ್ರಗಳಿವೆ. ಜೊತೆಗೆ ಇದು ಜ್ಞಾಪಕ ಶಕ್ತಿಯ ಕೇಂದ್ರವೂ ಆಗಿದೆ. ಎರಡನೆಯದು ಮಧ್ಯದ ಮೆದುಳು. ಇದು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳನ್ನು ಸೇರಿಸುತ್ತದೆ. ಮೂರನೆಯದು ಹಿಮ್ಮೆದುಳು. ಇದು ದೇಹದಲ್ಲಿನ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಇದರೊಂದಿಗೆ ಇರುವುದು ಮೆದುಳು ಬಳ್ಳಿ. ನರ ಸಂದೇಶಗಳನ್ನು ಜ್ಞಾನವಾಹಿ ನರಗಳು ಈ ಮೆದುಳು ಬಳ್ಳಿಯ ಮೂಲಕ ಮೆದುಳಿಗೆ ಸಾಗಿಸುತ್ತವೆ. ಮಾನವನ ಮೆದುಳಿನ ತೂಕ 1.5 kg, ಅಂದರೆ ದೇಹದ ತೂಕದ 2%, ಅದರ ಕಾರ್ಯಶಕ್ತಿಗೆ ಬೇಕಾದ ಆಮ್ಲಜನಕ 20%. ಮೆದುಳಿನಲ್ಲಿರುವ ನರಗಳ ಸಂಖ್ಯೆ ಸುಮಾರು 10,000 ರಿಂದ 1,00,000. ಅರ್ಥ ಆಯ್ತಾ ವಿದ್ಯಾ? ಹಾ, ಗೊತ್ತಾಯ್ತು. ಆ ಹುಡುಗನ ತಾಯಿ ಗರ್ಭಿಣಿಯಾಗಿದ್ದಾಗ ಖನಿಜಾಂಶದ ಮಾತ್ರೆ ತಿಂದೋ ಇರೋದಕ್ಕೆ ಈ ಸಮಸ್ಯೆ ಆಗಿದೆ ಅಂತೀರಾ? ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅವುಗಳಲ್ಲಿ ಇದು ಒಂದು ಅಂತ ಅನ್ಕೋಬಹುದು. ಈ ನರವ್ಯೂಹದ ಕೆಲಸ ಇನ್ನೂ ಏನಿರುತ್ತೆ? ಇವು ಜ್ಞಾನೇಂದ್ರಿಯಗಳಾದ ಕಣ್ಣು, ಮೂಗು, ಕಿವಿ, ನಾಲಿಗೆ ಹಾಗೂ ಚರ್ಮಗಳು ಪರಿಸರದಿಂದ ಪ್ರಚೋದನೆಗಳನ್ನು ಗ್ರಹಿಸುತ್ತವೆ. ಈ ಅಂಗಗಳಿಂದ ನರ ಸಂದೇಶಗಳನ್ನು ಜ್ಞಾನವಾಹಿ ನರಗಳು ಮೆದುಳು ಬಳ್ಳಿಯ ಮೂಲಕ ಮೆದುಳಿಗೆ ಸಾಗಿಸುತ್ತವೆ. ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಗಳ ಸಂದೇಶಗಳನ್ನು ಮೆದುಳು ರೂಪಿಸುತ್ತೆ. ಈ ಸಂದೇಶಗಳು ಕ್ರಿಯಾವಾಹಿ ನರಗಳ ಮೂಲಕ ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಸಾಗಿ ಪ್ರತಿಕ್ರಿಯೆ ಉಂಟಾಗುತ್ತೆ. ಜ್ಞಾನೇಂದ್ರಿಯಗಳಾದ ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮಗಳು ಪರಿಸರದಿಂದ ಪ್ರಚೋದನೆಗಳನ್ನು ಗ್ರಹಿಸಿದ್ದನ್ನು ಜ್ಞಾನವಾಹಿ ನರಗಳು ಮೆದುಳು ಬಳ್ಳಿಯ ಮೂಲಕ ಮೆದುಳಿಗೆ ಕೊಂಡೊಯ್ಯುತ್ತವೆ. ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಗಳ ಸಂದೇಶಗಳನ್ನು ಮೆದುಳು ರೂಪಿಸುತ್ತದೆ. ಈ ಸಂದೇಶಗಳು ಕ್ರಿಯಾವಾಹಿ ನರಗಳ ಮೂಲಕ ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಸಾಗಿ ಪ್ರತಿಕ್ರಿಯೆ ಉಂಟಾಗುತ್ತದೆ. ಉದಾಹರಣೆಗೆ, ಬಿಸಿ ತಟ್ಟೆಯನ್ನು ಮುಟ್ಟಿದಾಗ ತಕ್ಷಣ ಕೈನ ಹಿಂದಕ್ಕೆ ತಗೊಳ್ತೀವಿ. ಇದು ಪ್ರಚೋದನೆಗಳಿಗೆ ತಕ್ಷಣ ವ್ಯಕ್ತವಾಗುವ ಪ್ರತಿಕ್ರಿಯೆ. ಇಂತಹ ಪ್ರತಿಕ್ರಿಯೆಗಳಿಗೆ ಪರಾವರ್ತಿತ ಪ್ರತಿಕ್ರಿಯೆಗಳು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬನ್ನಿ ರಾಧ, ಪರೀಕ್ಷೆ ಮಾಡ್ತೇನೆ. ಸರಿ. Thank you.
ನಾನು ಕೊಟ್ಟಿರೋ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ತಾ, ಸಲಹೆಗಳನ್ನು ಚಾಚೂ ತಪ್ಪದೆ ಪರಿಪಾಲಿಸ್ತಾ ಇರೋದ್ರಿಂದ ನೀವು ಆರೋಗ್ಯವಾಗಿದ್ದೀರಿ, ನಿಮ್ಮ ಹೊಟ್ಟೆಲಿ ಬೆಳೀತಿರೋ ಮಗು ಕೂಡ ಆರೋಗ್ಯವಾಗಿದೆ. ನಾನು ಈ ಮಾತ್ರೆಗಳನ್ನು ಬರ್ಕೊಡ್ತೀನಿ. ಇದನ್ನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮೂರು ಹೊತ್ತು ಸಮಯಕ್ಕೆ ಸರಿಯಾಗಿ ತೊಗೋಬೇಕು. ಮತ್ತೆ ಮುಂದಿನ ವಾರ ಬಂದ ನಂತರ. ಸರಿ ಡಾಕ್ಟರ್. ಡಾಕ್ಟರ್, ಮಕ್ಕಳು ಹೇಗಾಗುತ್ತೆ? ಮಕ್ಕಳು ಇದೆಯಾ? ನೀವು ಸುಮ್ಮನೆ ಇರಿ. ಮಕ್ಕಳು ಸಂತಾನೋತ್ಪತ್ತಿ ಕ್ರಿಯೆಯಿಂದ ಆಗುತ್ತವೆ. ಅಂದರೆ ಒಂದು ಜೀವಿ ತನ್ನ ಜೀವಿತ ಕಾಲದಲ್ಲಿ ಗರ್ಭ ಧರಿಸಿ ತನ್ನಂತೆ ಇರುವ ಇನ್ನೊಂದು ಜೀವಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಗರ್ಭ ಧರಿಸೋದು ಅಂದರೆ? ಗರ್ಭ ಧರಿಸೋದು ಅಂದರೆ, ಅಯ್ಯೋ ಇದನ್ನೆಲ್ಲ ಇವಳಿಗೇನು ಹೇಳ್ತೀರಾ ಬಿಡಿ ಡಾಕ್ಟ್ರೆ. ವಿದ್ಯಾ, ನೀನು ದೊಡ್ಡವಳಾದ್ಮೇಲೆ ಇದೆಲ್ಲ ತಿಳ್ಕೊಳಿವೆ ಅಂತೆ, ಈಗ ಮನೆಗೆ ನಡಿ ಹೋಗೋಣ. ಯಾಕೆ ಹಾಗಂತೀರಾ? ಮಕ್ಕಳು ಈ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಯ್ಯೋ ಈ ವಯಸ್ಸಲ್ಲಿ ತಪ್ಪೇನೂ ಇಲ್ಲ. ವಿದ್ಯಾ, ಗರ್ಭ ಧರಿಸೋದು ಅಂದರೆ ಗಂಡು ಜನನಾಂಗದಲ್ಲಿ ಉತ್ಪತ್ತಿಯಾದ ವೀರ್ಯವು ಅದರ ಜನನೇಂದ್ರಿಯದಿಂದ ಸ್ತ್ರೀ ಜನನಾಂಗದ ಮೂಲಕ ಗರ್ಭನಾಳ ತಲುಪುತ್ತೆ. ವೀರ್ಯದಲ್ಲಿರುವ ವೀರ್ಯಾಣುಗಳು ಗರ್ಭಕೋಶದ ಮೂಲಕ ಅಂಡನಾಳವನ್ನು ತಲುಪಿ ಅಂಡಕೋಶದೊಡನೆ ಸಂಯೋಗವಾಗುತ್ತದೆ. ಇದನ್ನೇ ಗರ್ಭಧಾರಣೆ ಅಂತ ಕರಿತೀವಿ. ಗಂಡು ಜನನಾಂಗದಲ್ಲಿ ಉತ್ಪತ್ತಿಯಾದ ವೀರ್ಯವು ಅದರ ಜನನೇಂದ್ರಿಯದಿಂದ ಸ್ತ್ರೀ ಜನನಾಂಗದ ಮೂಲಕ ಗರ್ಭನಾಳ ತಲುಪುತ್ತದೆ. ವೀರ್ಯದಲ್ಲಿರುವ ವೀರ್ಯಾಣುಗಳು ಗರ್ಭಕೋಶದ ಮೂಲಕ ಅಂಡನಾಳವನ್ನು ತಲುಪಿ ಅಂಡಕೋಶದೊಡನೆ ಸಂಯೋಗವಾಗುತ್ತದೆ. ಇದನ್ನು ಗರ್ಭಧಾರಣೆ ಎಂದು ಕರೆಯಲಾಗುತ್ತದೆ. ಇದರಿಂದನೇ ಮಕ್ಕಳಾಗ್ತಾವಾ? ಹೌದು. ಗರ್ಭಧಾರಣೆಯಾದ ನಂತರ ಉತ್ಪತ್ತಿಯಾದ ಯುಗ್ಮವು ಗರ್ಭಕೋಶವನ್ನು ಪ್ರವೇಶಿಸಿ ಗರ್ಭಕೋಶದ ಗೋಡೆಗೆ ಒಂದು ವಿಶೇಷವಾದ ಅಂಗಾಂಶದ ಸಹಾಯದಿಂದ ಅಂಟಿಕೊಳ್ಳುತ್ತೆ. ಇದನ್ನ ಮಾಸು ಅಂತ ಕರೀತಾರೆ. ಇದರ ಮೂಲಕ ಯುಗ್ಮವು ಪೋಷಣೆ ಪಡೆದು ಬೆಳೆಯುತ್ತೆ. ಮಗು ಅಲ್ಲೇ ಬೆಳೀತಾ ಹೋಗುತ್ತಾ? ಹೌದು. ಮನುಷ್ಯರ ಗರ್ಭಾವಧಿಯ ಕಾಲ 38 ವಾರಗಳು. ಸಂಪೂರ್ಣವಾಗಿ ಬೆಳೆದ ಭ್ರೂಣ ತಾಯಿಯ ಜನನಾಂಗದ ಮೂಲಕ ಮಗುವಾಗಿ ಹೊರಗೆ ಬರುತ್ತೆ. ಗರ್ಭಧಾರಣೆಯಾದ 2ನೇ ತಿಂಗಳಿನಿಂದ ಭ್ರೂಣ ಸ್ಪಷ್ಟವಾದ ಆಕಾರ ಪಡೆಯತೊಡಗುತ್ತದೆ. 3ನೇ ತಿಂಗಳಿಗೆ ಮಗುವಿನ ಕಣ್ಣುಗಳು, ಕೈಗಳು, ದೇಹದ ಇತರ ಅಂಗಗಳು ಬೆಳೆದು 4ನೇ ತಿಂಗಳಿಗೆ ಸಂಪೂರ್ಣವಾಗಿ ರೂಪ ತಾಳುತ್ತದೆ. 5 ಮತ್ತು 6ನೇ ತಿಂಗಳಿಗೆ ಮಗುವಿನ ಹುಬ್ಬು ಮತ್ತು ತಲೆಯ ಭಾಗಕ್ಕೆ ಕೂದಲಿನ ಬೆಳವಣಿಗೆಯಾಗುತ್ತದೆ. 9 ಬಳ್ಳಿಯ ಮೂಲಕ ತಾಯಿಯಿಂದ ಆಹಾರ ಪಡೆಯುತ್ತಾ ಬೆಳೆದ ಮಗು 9 ತಿಂಗಳು ಮುಗಿದ ಮೇಲೆ ತಾಯಿಯ ಜನನಾಂಗದ ಮೂಲಕ ಹೊರಬರುತ್ತದೆ. ವಿವಿಧ ಪ್ರಾಣಿಗಳಲ್ಲಿನ ಗರ್ಭಾವಧಿಯ ಕಾಲ ಬಾವಲಿ 44 ದಿನಗಳು, ಬೆಕ್ಕು 65 ದಿನಗಳು, ನಾಯಿ 63 ದಿನಗಳು, ಕುದುರೆ 332-342 ದಿನಗಳು, ಸಿಂಹ 100 ದಿನಗಳಿಂದ 119 ದಿನಗಳು, ಮಂಗ 226-232 ದಿನಗಳು. ಹಾ, ನಾವು ಇನ್ನೂ ಒಂದು ವಿಷಯ ತಿಳ್ಕೋಬೇಕು. ಒಂದು ಪಕ್ಷ ಗರ್ಭಧಾರಣೆ ಆಗದೇ ಇದ್ರೆ ಅಂಡಕೋಶ ಶಿಥಿಲವಾಗುತ್ತದೆ.
ಗರ್ಭಕೋಶದ ಒಳಗೋಡೆಯಲ್ಲಿ ಉತ್ಪತ್ತಿಯಾಗಿದ್ದ ಅಂಗಾಂಶ ಕೂಡ ಶಿಥಿಲವಾಗಿ ಗರ್ಭಕೋಶದ ಮೂಲಕ ದೇಹದಿಂದ ಹೊರಹಾಕಲ್ಪಡುತ್ತದೆ. ಹೌದಾ? ಹಾಂ, ಇದನ್ನೇ ನಾವು ಋತುಸ್ರಾವ ಅಥವಾ ಋತುಚಕ್ರ ಅಂತ ಕರಿತೀವಿ. ಒಂದು ವೇಳೆ ಗರ್ಭಧಾರಣೆ ಆಗದಿದ್ದರೆ ಅಂಡಕೋಶ ಶಿಥಿಲವಾಗುತ್ತದೆ, ಗರ್ಭಕೋಶದ ಒಳಗೋಡೆಯಲ್ಲಿ ಉತ್ಪತ್ತಿಯಾಗಿದ್ದ ಅಂಗಾಂಶ ಸಹ ಶಿಥಿಲವಾಗಿ ಗರ್ಭಕೋಶದ ಮೂಲಕ ದೇಹದಿಂದ ಹೊರಹಾಕುವ ಕ್ರಿಯೆಗೆ ಋತುಸ್ರಾವ ಅಥವಾ ಋತುಚಕ್ರ ಎಂದು ಕರೆಯಲಾಗುತ್ತದೆ. ಡಾಕ್ಟರ್, ಹೆಂಗಸರಿಗೆ ಮಕ್ಕಳಾಗ್ತಾವಲ್ಲ, ಗಂಡಸರಿಗೆ ಯಾಕಾಗಲ್ಲ? ವಿದ್ಯಾ, ಅದೇನ್ ಪ್ರಶ್ನೆ ಅಂತ ಕೇಳ್ತಾ ಇದೀಯಾ? ನಾ ಕೇಳಿದ್ರಲ್ಲಿ ತಪ್ಪೇನಿದೆ? ಹೆಂಗಸ್ರೆ ಮಕ್ಕಳನ್ನ ಹಡಿತಾರೆ, ಗಂಡಸ್ರು ಯಾಕೆ ಹಡಿಯಲ್ಲ? ಅದೇ ಹೇಗೆ ಸಾಧ್ಯ? ಸುಮ್ಮನೆ ಏನೇನೋ ಕೇಳಬೇಡ ರಾಧಾ. ಮಕ್ಕಳ ಮನಸ್ಸಿನಲ್ಲಿ ಮೂಡೋ ಪ್ರಶ್ನೆಗಳಿಗೆ ಮುಚ್ಚಾಕೋ ಪ್ರಯತ್ನ ಮಾಡಿದಷ್ಟು ಅವರಲ್ಲಿನ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಅವರು ತಾವೇ ವಿಪರೀತ ಕಲ್ಪನೆ ಮಾಡಿಕೊಂಡು ಏನೆಲ್ಲ ಎಡವಟ್ಟುಗಳಾಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವೇ ಸರಿಯಾದ ಉತ್ತರಗಳನ್ನು ತಿಳಿಸಿ ಹೇಳಬೇಕು. ಇದೇನು ಡಾಕ್ಟರ್ ಈ ವಯಸ್ಸಲ್ಲಿ ತಿಳ್ಕೊಳ್ಳೋದಕ್ಕೆ? ಇದೇ ಸರಿಯಾದ ವಯಸ್ಸು. ನೋಡ್ಬಿಟ್ಟ, ಮನುಷ್ಯರಲ್ಲಿ ಲಿಂಗ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಹಾಗಂದ್ರೆ? ಹೇಳ್ತೀನಿ. ಮನುಷ್ಯ ಏಕಲಿಂಗ ಪ್ರಾಣಿ. ವೃಷಣಗಳು ಗಂಡು ಜನನಾಂಗಗಳು. ಇವು ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ಗಂಡು ಜನನಾಂಗದ ವ್ಯೂಹದಲ್ಲಿ ಎರಡು ವೃಷಣಗಳಿದ್ದು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆ ವೀರ್ಯಾಣುಗಳು ವೀರ್ಯನಾಳದ ಮೂಲಕ ಚಲಿಸುವಾಗ ಗ್ರಂಥಿಗಳು ಸ್ರವಿಸುವ ದ್ರವದೊಡನೆ ಸೇರಿ ವೀರ್ಯ ಉತ್ಪತ್ತಿ ಆಗುತ್ತೆ. ಈ ವೀರ್ಯವು ಜನನೇಂದ್ರಿಯದ ಮೂಲಕ ಹೊರಹಾಕಲ್ಪಡುತ್ತೆ. ವೃಷಣಗಳು ಗಂಡು ಜನನಾಂಗಗಳು. ಗಂಡು ಜನನಾಂಗದ ವ್ಯೂಹದಲ್ಲಿ ಎರಡು ವೃಷಣಗಳಿದ್ದು ಅವು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆ ವೀರ್ಯಾಣುಗಳು ವೀರ್ಯನಾಳದ ಮೂಲಕ ಚಲಿಸುವಾಗ ಗ್ರಂಥಿಗಳು ಸ್ರವಿಸುವ ದ್ರವದೊಡನೆ ಸೇರಿ ಜನನೇಂದ್ರಿಯದ ಮೂಲಕ ಹೊರಹಾಕಲ್ಪಡುತ್ತದೆ. ಇನ್ನು ಹೆಣ್ಣು ಜನನಾಂಗ ಅಂದರೆ ಅಂಡಾಶಯ. ಇದು ಹೆಣ್ಣು ಲಿಂಗಾಣುವಾದ ಅಂಡಕೋಶವನ್ನು ಉತ್ಪತ್ತಿ ಮಾಡುತ್ತೆ. ಇದರಲ್ಲಿಯೂ ಕೂಡ ಎರಡು ಅಂಡಾಶಯಗಳಿದ್ದು ಅಂಡನಾಳಗಳು ಗರ್ಭಕೋಶ ಹಾಗೂ ಗರ್ಭನಾಳವನ್ನು ಹೊಂದಿದೆ. ಈ ಗರ್ಭನಾಳ ದೇಹದ ಹೊರಭಾಗಕ್ಕೆ ತೆರೆಯುತ್ತೆ. ಅಂಡಾಶಯಗಳು ಉದರದಲ್ಲಿವೆ. ಇವುಗಳಲ್ಲಿ ಒಂದು ಮಾತ್ರ 28 ದಿನಗಳಿಗೊಮ್ಮೆ ಒಂದು ಅಂಡಕೋಶವನ್ನು ಉತ್ಪತ್ತಿ ಮಾಡುತ್ತೆ. ಈ ಗರ್ಭಕೋಶವು ಒಳ ಮತ್ತು ಹೊರಗೋಡೆಗಳನ್ನು ಹೊಂದಿದೆ. ಅಂಡಕೋಶ ಉತ್ಪತ್ತಿಯಾಗುವ 10 ದಿನಗಳ ಹಿಂದೆ ಗರ್ಭಕೋಶದ ಒಳಗೋಡೆ ಒಂದು ವಿಶೇಷವಾದ ಅಂಗಾಂಶವನ್ನು ಉತ್ಪತ್ತಿ ಮಾಡುತ್ತೆ. ಇದು ಭ್ರೂಣದ ಪ್ರಾರಂಭಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹೆಣ್ಣು ಜನನಾಂಗ ಅಂದರೆ ಅಂಡಾಶಯ. ಇದು ಹೆಣ್ಣು ಲಿಂಗಾಣುವಾದ ಅಂಡಕೋಶವನ್ನು ಉತ್ಪತ್ತಿ ಮಾಡುತ್ತದೆ. ಇದರಲ್ಲಿಯೂ ಕೂಡ ಎರಡು ಅಂಡಾಶಯಗಳು, ಅಂಡನಾಳಗಳು, ಗರ್ಭಕೋಶ ಮತ್ತು ಗರ್ಭನಾಳಗಳಿವೆ. ಈ ಗರ್ಭನಾಳ ದೇಹದ ಹೊರಭಾಗಕ್ಕೆ ತೆರೆಯುತ್ತದೆ. 28 ದಿನಕ್ಕೆ ಒಂದರಂತೆ ಅಂಡಕೋಶ ಉತ್ಪತ್ತಿಯಾಗುತ್ತದೆ. ಅಂಡಕೋಶ ಉತ್ಪತ್ತಿಯಾಗುವ 10 ದಿನಗಳ ಹಿಂದೆ ಗರ್ಭಕೋಶದ ಒಳಗೋಡೆಯು ಒಂದು ವಿಶೇಷವಾದ ಅಂಗಾಂಶವನ್ನು ಉತ್ಪತ್ತಿ ಮಾಡುತ್ತದೆ. ಇದು ಭ್ರೂಣದ ಪ್ರಾರಂಭಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಲಿಂಗರೀತಿಯ ಪ್ರಾಣಿಗಳು ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ ನನಗೆ. ಹೌದಾ, ಅರ್ಥ ಆಗುವಂಗೆ ಹೇಳ್ತೀನಿ. ಒಂದೇ ರೀತಿಯ ಜನನಾಂಗ ಅಂತಂದ್ರೆ ವೃಷಣ ಅಥವಾ ಅಂಡಾಶಯ ಮಾತ್ರ ಒಂದೇ ಪ್ರಾಣಿಯಲ್ಲಿದ್ದರೆ ಅದನ್ನ ಏಕಲಿಂಗ ಪ್ರಾಣಿ ಅಂತ ಕರೀತಾರೆ. ಉದಾಹರಣೆಗೆ ಮೀನು, ಕಪ್ಪೆ, ಪಕ್ಷಿ, ಮನುಷ್ಯ ಇತ್ಯಾದಿ. ವೃಷಣ ಅಥವಾ ಅಂಡಾಶಯ ಮಾತ್ರ ಒಂದು ಪ್ರಾಣಿಯಲ್ಲಿದ್ದರೆ ಅದನ್ನು ಏಕಲಿಂಗ ಪ್ರಾಣಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮೀನು, ಕಪ್ಪೆ, ಪಕ್ಷಿ, ಮನುಷ್ಯ. ಏಕಲಿಂಗ ಪ್ರಾಣಿ ಬಿಟ್ರೆ ಮತ್ಯಾವ ಪ್ರಾಣಿ ಇದೆ? ದ್ವಿಲಿಂಗ ಪ್ರಾಣಿ. ಅಂದ್ರೆ? ಅಂದ್ರೆ ಗಂಡು ಜನನಾಂಗ ಮತ್ತು ಹೆಣ್ಣು ಜನನಾಂಗಗಳು ಒಂದೇ ಪ್ರಾಣಿಯಲ್ಲಿದ್ದರೆ ಅಂತಹ ಪ್ರಾಣಿಯನ್ನು ದ್ವಿಲಿಂಗ ಪ್ರಾಣಿ ಅಂತ ಕರೀತಾರೆ. ಉದಾಹರಣೆಗೆ ಎರೆಹುಳು, ಹೈಡ್ರಾ ಇತ್ಯಾದಿ. ಪುರುಷ ಮತ್ತು ಸ್ತ್ರೀ ಜನನಾಂಗಗಳು ಒಂದೇ ಪ್ರಾಣಿಯಲ್ಲಿದ್ದರೆ ಅಂತಹ ಪ್ರಾಣಿಯನ್ನು